ವಂಶಿ ಇನ್ನು 12 ಅವರ್ಸ್ ಆದ್ರೆ ನೀನು ಬರಿ ವಂಶಿ ಅಲ್ಲ ಪೊಲೀಸ್ ಆಫೀಸರ್ ಆಮೇಲೆ ನಾವೆಲ್ಲ ಜ್ಞಾಪಕ ಇರ್ತಿರ್ತಾನೆ ನನ್ನ ಜ್ಞಾಪಕ ಗುರಿ ಎರಡೇ ಒಂದು ಒಳ್ಳೆ ಪೊಲೀಸ್ ಇನ್ನೊಂದು ನನ್ನ ತಾಯಿ ಗೊತ್ತಪ್ಪ ಅದಾಯ್ತಲ್ಲ ಮುಂದೆ ಡಿಪಾರ್ಟ್ಮೆಂಟ್ ಲೇ ಒಳ್ಳೆ ಪೊಲೀಸ್ ಆಫೀಸರ್ ಅನ್ಸ್ಕೊಬೇಕು ಆಮೇಲೆ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಆಮೇಲೆ ಇನ್ನೇನಿದೆ ನೀ ಮುಂದೆನೇ ನಿಂತ್ಕೊಂಡಿದ್ದೀನಿ ನಾನು ನಾನೇ ಲೆಕ್ಕಕ್ಕೆ ಇಲ್ವಾ ನನ್ನ ತಾಯಿ ಒಪ್ಪಿಕೊಂಡಿದ್ದ ದಿನನೇ ನಿನಗೆ ನನ್ನ ಎಂಟಿ ಪೋಸ್ಟ್ ಕನ್ಫರ್ಮ್ ಆಗೋಯ್ತು ಹೌದಾ ಯು ಆರ್ ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಜಾಸ್ತಿ ಆಯ್ತು ಸರಿ ಬಾ ಹೌದು ಸಾಯೋ ತನಕ ನಾನು ದುಡಿತಾನೆ ಅಮ್ಮ ಇನ್ನು ಎಷ್ಟು ದಿನ ಅಮ್ಮ ದೇವರ ಜೊತೆ ಸ್ಟ್ರೈಕ್ ಯಾವಾಗ ನನ್ನ ಮಗನ ಕನಸು ನೆರವೇರುತ್ತೋ ಆವತ್ತು ಒಳಗೆ ಬಂದು ದೇವರಿಗೆ ನನ್ನ ಕೈ ಮುಗಿ ಅಂದ್ರೆ ನಿನ್ನ ಸ್ಟ್ರೈಕ್ ನಾಳೆನೇ ಮುಗಿದೋಗುತ್ತೆ ಹೌದು ಹೋಗಣ ಬಾಕಟ ಅಮ್ಮ ವಂಶಿ ಗ್ಯಾರಂಟಿ ಬೆಂಗಳೂರಲ್ಲೇ ಪೋಸ್ಟಿಂಗ್ ಈ ಇಂಟರ್ವ್ಯೂ ಎಲ್ಲ ಬರಿ ಲೆಕ್ಕಕ್ಕೆ ಅಷ್ಟೇ ಅಮ್ಮ ಈಗ ಬಂದಿಯನಮ್ಮ ನೀನ್ ಬರಲಿಲ್ಲ ಅಂತ ಒಳಗೆ ಹೋಗಲ್ಲ ಅಂತ ಕಾಯ್ತಿದ್ದ ಅಮ್ಮ ವಂಶಿ ಎಲ್ಲ ಗೊತ್ತು ಸುಮ್ಮನೆ ಇರು ಹೇ ಬಳ್ಳಾರಿನಮ್ಮ ಓಹೋ ದಣಿಗಳೇ ತುಂಬಿರೋ ಗಣಿಗಳೂರು ಅಮ್ಮ ನೋಡಿ ಬರ್ತೀನಿ ಅಮ್ಮ ಆಲ್ ದಿ ಬೆಸ್ಟ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಲ್ ದಿ ಬೆಸ್ಟ್ ವಂಶಿ ವಂಶಿ ಚೆನ್ನಾಗಿ ಮಾಡು ಥ್ಯಾಂಕ್ ಯು ಸರ್ ಮಿಸ್ಟರ್ ವಂಶಿ ನಿಮ್ಮ ದೃಷ್ಟಿಯಲ್ಲಿ ರಿಯಲ್ ಪೊಲೀಸ್ ಆಫೀಸರ್ ಅಂದ್ರೆ ಹೇಗಿರಬೇಕು ಸರ್ ಒಂದು ನಮ್ಮ ಹಿಟ್ ಲಿಸ್ಟ್ ಅಲ್ಲಿ ಟೆರರ್ ಅನ್ಸ್ಕೊಂಡಿರೋ ರೌಡಿಗಳ ಹೆಸರು ಇರಬೇಕು ಇಲ್ಲ ಅವರ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರಬೇಕು ಇದೆರಡೂ ಇಲ್ಲ ಅಂದ್ರೆ ಅವರು ಕಾಕಿ ಹಾಕಿರೋ ಬ್ರೋಕರ್ ಸರ್ ಪೊಲೀಸ್ ಗೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್ ಸರ್ ಆದ್ರೆ ಅದು ನಿಮ್ಮಲ್ಲಿ ಇಲ್ವಲ್ಲ ಮಾತಿಗೆ ಮುಂಚೆ ಕೋಪ ಮಾಡ್ಕೊತಿರಂತೆ ನನ್ನ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನನಗೆ ಹೇಳಿದ್ದಾರೆ ಸರ್ ಅದೇ ವಿಷಯವಾಗಿ ನಾನು 3 ಸಲ ಸಸ್ಪೆಂಡ್ ಆಗಿದ್ದೀನಿ ಅದನ್ನ ಖಂಡಿತ ಕಂಟ್ರೋಲ್ ಮಾಡ್ತೀನಿ ಸರ್ ಆರ್ ಯು ಶೂರ್ ಎಸ್ ಕೋಪ ಎಲ್ಲ ಡ್ರಾಬ್ಯಾಕ್ ಅಲ್ಲ ರೀ ಪೊಲೀಸ್ ಅದರಲ್ಲೂ ಯಂಗ್ ಬ್ಲಡ್ ಅಂದಮೇಲೆ ಇವರು ಕೋಪ ಬರದೆ ವಯಸ್ಸಾದವ್ರಿಗೆ ಬರುತ್ತೆ ಮಿಸ್ಟರ್ ವಂಶಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡಕ್ಕೆ ನೀವು ಯಾವ ತರ ಪ್ರಿಪೇರ್ ಆಗಿದ್ದೀರಾ ಸರ್ ಈ ಫೈಲ್ ನೋಡಿ ಮೊದಲು ಕ್ರಿಮಿನಲ್ಸ್ ನ ಬೆಳೆಯೋಕೆ ಬಿಟ್ಟು ಆಮೇಲೆ ಕಂಟ್ರೋಲ್ ಮಾಡೋದು ಸರಿಯಲ್ಲ ಸರ್ ಪುಡಿ ರೌಡಿ ಆಗಿದ್ದಾಗಲೇ ಅವನ ಬುಡನ ಕಿತ್ತಾಕಬೇಕು ಅವನ ತಪ್ಪು ಮಾಡಿದನೆ ಅಂತ ಗೊತ್ತಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಫೈಲ್ ನ ಕ್ಲೋಸ್ ಮಾಡಬೇಕು ವೆರಿ ಗುಡ್ ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ ಆದ್ರೆ ಕೆಲವು ಸಲ ನಿಮ್ಮ ಲಿಮಿಟ್ಸ್ ನ ಮೀರ್ತೀರಾ ಪೊಲೀಸ್ ಆಗೋಕ್ ಮುಂಚೆನೆ ಕೌಳ ನಾಗರಾಜನ ಶೂಟ್ ಮಾಡಿದ್ರಿ ಕಾಲೇಜ್ ಡೇಸ್ ಅಲ್ಲಿ ಎಂಎಲ್ಎ ಮಗನಿಗೆ ಹೊಡೆದಿದ್ರಿ ಅದೆಲ್ಲ ನನ್ನಿಂದ ಆಗಿರೋ ತಪ್ಪಲ್ಲ ಅಂತ ನ್ಯಾಯ ನೋಡ್ಕೊಂಡು ಸುಮ್ಮನಿರೋ ಕ್ಯಾರೆಕ್ಟರ್ ನಂದಲ್ಲ ಎಸ್ ಐ ನೋ ಮಿಸ್ಟರ್ ವಂಶಿ ಕೆಆರ್ ಅಂದ್ರೆ ಏನು ಸರ್ ನನ್ನ ಇನಿಷಿಯಲ್ಸ್ ಅದು ಗೊತ್ತು ಕೆಆರ್ ಅಂದ್ರೆ ನನ್ನ ತಂದೆ ಹೆಸರು ಇನ್ನೇನು ಪಕ್ಕದ ಮನೆಯವ್ರ ಹೆಸರು ಹಾಕೊಳಕ್ ಆಗತ್ತಾ ಓ ನಿಮಗೆ ಕೋಪ ಬರುತ್ತಲ್ಲ ಮರ್ತಿದ್ದೆ ಐ ಆಮ್ ಸಾರಿ ಹೇಳಿ ಕೆ ಆರ್ ಅಂದ್ರೆ ಯಾಕೆ ಹೇಳಕ್ ಇಷ್ಟ ಇಲ್ವಾ ಅಥವಾ ಕೊತ್ನಾಲ್ ಕೊತ್ನಾಲ್ ರಾಮಣ್ಣ ಯಾರೋ ಬಂದ್ರು ನಾಲ್ಕು ಪ್ರಶ್ನೆ ಕೇಳೋದು ಪೋಸ್ಟಿಂಗ್ ಕೊಟ್ಟು ಕಳ್ಸೋದಷ್ಟೇ ಅಲ್ಲ ನಮ್ ಕೆಲ್ಸ ಕೊತ್ನಾಲ್ನ ಹೊಡೆದಿದ್ದು ಜಯಚಂದ್ರ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ಅದು ನಿಜ ತಾನೆ ಸರ್ ಇರಬಹುದು ಆದ್ರೆ ಅದೇ ಕೊತ್ನಾಲ್ ನಿಮ್ ತಂದೆ ಅನ್ನೋದು ಆಕಸ್ಮಿಕನೋ ಅಥವಾ ಅದೃಷ್ಟನೋ ಗೊತ್ತಿಲ್ಲ ಸರ್ ಆ ಮನುಷ್ಯ ನನ್ನ ಹುಟ್ಟಿಗೆ ಕಾರಣ ಅನ್ನೋದನ್ನು ಬಿಟ್ಟು ನಮಗೆ ಬೇರೆ ಯಾವ ಸಂಬಂಧನೂ ಇಲ್ಲ ಈಗಲೂ ಆ ಹೆಸರು ಜಾಗದಲ್ಲಿ ನನ್ನ ತಾಯಿ ಹೆಸರಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಅದು ನನಗೆ ಸಂಬಂಧ ಇಲ್ಲದೆ ಇರೋ ವಿಷಯ ನನಗೊಂದು ಡೌಟ್ ಈ ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ಐಎಸ್ಐ ಏಜೆಂಟ್ಗಳು ಇಂಡಿಯಾಗೆ ಬಂದು ಆರ್ಮಿಗೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸೇರಿ ತಮ್ಮ ಪ್ಲಾನ್ ಅನ್ನು ಸಕ್ಸಸ್ ಮಾಡ್ಕೊಳ್ಳೋ ಐಡಿಯಾನಲ್ಲಿದ್ದಾರೆ ಅಂತ ನಮಗೆ ನ್ಯೂಸ್ ಬಂದಿದೆ ನೀವೇನಾದರೂ ನಿಮ್ಮ ತಂದೆ ಸಾವಿನ ರಿವೇಂಜ್ ತಗೊಳ್ಳೋದಿಕ್ಕೆ ಇಲ್ಲ ಒಳಗಿಂದನೇ ರೌಡಿಸಂ ಮಾಡೋ ಐಡಿಯಾ ಅದು ಅಲ್ಲದೆ ಬೆಂಗಳೂರಲ್ಲೇ ಪೋಸ್ಟಿಂಗ್ ಬೇಕು ಅಂತ ಕೇಳಿದ್ದೀರಾ ಹ್ಞೂ ಜಯಚಂದ್ರನ್ಗಿಂತ ನಿಮ್ಮ ತಂದೆ ಕೊತ್ನಾಲ್ ದೊಡ್ಡ ರೌಡಿ ಆದರೆ ನಿಮ್ಮ ಫೈಲಲ್ಲಿ ಫಸ್ಟ್ ಜಯಚಂದ್ರನ್ ಫೋಟೋ ಇದೆಯಲ್ಲ ಸರ್ ಪದೇ ಪದೇ ನನ್ನ ತಂದೆ ಅಂತ ಹೇಳಬೇಡಿ ನಾವು ಈ ಊರಿಗೆ ಬಂದಿದ್ದಿನೇ ಆ ಮನುಷ್ಯ ಸತ್ತೋಗಿದ್ದ ಅದು ನಿಮಗೂ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರನೇ ಆ ಫೋಟೋ ಕಿತ್ತು ಬಿಸಾಕಿದ್ದು ಅದು ಅಲ್ಲದೆ ಒಬ್ಬ ರೌಡಿ ಬೆಳೆಯೋಕೆ ಒಳಗೂ ಹೊರಗೂ ಎರಡು ಕಡೆಯಿಂದನೂ ಸಪೋರ್ಟ್ ಸಿಗಬೇಕು ಓಕೆ ಈ ಖಾಲಿ ಆಳೆ ಇದೆಯಲ್ಲ ಇದೇನು ಡಿಪಾರ್ಟ್ಮೆಂಟ್ಲೇ ಇದ್ಕೊಂಡು ಕ್ರಿಮಿನಲ್ಸ್ನ ಸಪೋರ್ಟ್ ಮಾಡ್ತಿರೋ ಸೋ ಕಾಲ್ಡ್ ಇಂಟೆಲಿಜೆಂಟ್ ಕ್ರಿಮಿನಲ್ಸ್ ಇದಾರಲ್ಲ ಅವರು ಯಾರು ಅಂತ ಹೇಳ್ಬೋದಲ್ಲ ಹೊಸದಾಗಿ ಹೇಳಬೇಕಾ ಇಟ್ಸ್ ಕ್ಲಿಯರ್ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರ ಅಪ್ಪನ ವಿರೋಧ ಮಾಡಿದವರೆಲ್ಲ ವಂಶಿ ದೃಷ್ಟಿಯಲ್ಲಿ ಕ್ರಿಮಿನಲ್ಸ್ ಸರ್ ನೀವು ನನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದೀರಾ ಅಲ್ಲ ಸರ್ ಅಪ್ಪ ಕೆಟ್ಟ ಅನ್ನೋದು ಮಾತ್ರಕ್ಕೆ
ಮಗ ಒಳ್ಳನಾಗಬಾರ್ದಾ? ಇಷ್ಟಕ್ಕೂ ನಾನು ಬೆಳೆದಿರೋದು ನಮ್ಮ ತಾಯಿ ಜೊತೆಲಿ. ಯಾಕೆ ಅವ್ರ ಜೊತೆ ಬೆಳೀಲಿಲ್ಲ ಅನ್ನೋಕೆ ಸಾವಿರ ಕಾರಣ ಇರ್ಬೋದು. ಕೊತ್ನಾಳ್ಗೆ ನಿಮ್ ತಾಯಿ ಇಷ್ಟ ಇರ್ಲಿಲ್ವೋ, ಇಲ್ಲ ನಿಮ್ ತಾಯಿ ಕ್ಯಾರೆಕ್ಟರೇ ಸರಿ ಇರ್ಲಿಲ್ವೋ, ಯಾವನ್ನ ಗೊತ್ತು? ನೋಡಿದ್ರ ತಾಯಿ ಜೊತೆ ಇದ್ರು ಅಪ್ಪನ ಗುಣ ಮಾತ್ರ ಇವನ್ ಬಿಟ್ಟಿಲ್ಲ. ಕೊತ್ನಾಳು ಅಷ್ಟೇ, ಕೋಪ ಬಂದ್ರೆ ಮನುಷ್ಯ ಆಗಿರ್ತಿರ್ಲಿಲ್ಲ. ತಪ್ಪು ನಿಂತಲ್ಲ, ನಿನ್ ಮೈಯಲ್ಲಿ ಹರಿತಾ ಇದೆಯಲ್ಲ ಅವನ್ ರಕ್ತ ಅದರದು. ನಿನಗೂ ಅಷ್ಟೇ, ಕೋಪ ಬಂದ್ರೆ ಕ್ರಿಮಿನಲ್ ಯಾರು, ನಿನ್ ಸೀನಿಯರ್ ಯಾರು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಜವಾಬ್ದಾರಿ ಇಲ್ದಿರೋ ಕ್ಯಾಂಡಿಡೇಟ್ಗೆ, ಅದರಲ್ಲೂ ಕೊತ್ನಾಳ್ ಅಂತ ಕ್ರಿಮಿನಲ್ ಮಗನ್ಗೆ ಪೋಸ್ಟಿಂಗ್ ಕೊಟ್ರೆ ಏನಂತಾರೆ? ಒಂದ್ ವೇಳೆ ನಾವ್ ಇವನ ಕೆಲಸ ಕೊಟ್ರೆ ಡಿಪಾರ್ಟ್ಮೆಂಟ್ ಒಳಗೆ ನಾವೇ ಕೊತ್ನಾಳ್ನ ಬೆಳೆಸ್ದಂಗ ಆಗತ್ತೆ. ಅದ್ ನನಗ್ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ವಂಶಿ ಕೆಲಸ ಕೊಡಕ್ಕೆ ನನ್ ಕಡೆಯಿಂದ ಸ್ಟ್ರಾಂಗ್ ರಿಜೆಕ್ಷನ್ ಇದೆ. ನೀವೇನ್ ಹೊರಡ್ಬೋದು ಸರ್, ಪ್ಲೀಸ್ ಹೊರಡ್ರಿ. ಹಲೋ, ಕೊತ್ನಾಳ್ಗೆ ಒಬ್ಬ ಮಗ ಇದ್ದಾನೆ, ಈಗ ತಾನೆ ಇಂಟರ್ವ್ಯೂ ಬಂದಿದ್ದ, ಆದ್ರೆ ರಿಜೆಕ್ಟ್ ಆಗೋಯ್ತು. ತಂದೆ ಸಾವಿನ ರಿವೆಂಜ್ ತಗೊಳ್ಳೋದಿಕ್ಕೆ ಯಾರೋ ಬಂದ್ರು. ಸರಿಯಾಗಿ ಕಾಣ್ತಾ ಇಲ್ಲ.